ಪ್ರವಾಸವನ್ನು ಮಾಡಿ ಬಂದೆ. ಈ ಬಾರಿ 224 ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ಆದಮೇಲೆ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಸಚಿವರು, ರಾಷ್ಟ್ರೀಯ ಅಧ್ಯಕ್ಷರು ಕೊಡದವರೆಲ್ಲರ ಪ್ರವಾಸಗಳು ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆದಿದೆ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಇದೆ. ಮತ್ತೆ ನಮ್ಮ ಬಹುಮತದ ಸರ್ಕಾರವನ್ನು ರಚನೆ ಮಾಡ್ತೀವಿ. ಈಗಿನ ಅಂದಾಜು ಪ್ರಕಾರ 120 ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ. ಒಟ್ಟು ವಾತಾವರಣ ಬಿಜೆಪಿಯ ಪರವಾಗಿದೆ. ಹಳೆ ಮೈಸೂರು ಭಾಗ ಏನಿದೆ, ಹಳೆ ಮೈಸೂರು ಭಾಗದಲ್ಲೂ ನಾವು ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತೀವಿ. ಈ ಸಾರಿ ವಿಶೇಷವಾಗಿ ಕೋಲಾರದಲ್ಲಿ 6 ಸ್ಥಾನಗಳಲ್ಲಿ 5 ಹೆಚ್ಚು ಸ್ಥಾನಗಳನ್ನು ಹೊಂದಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಪರವಾಗಿರ್ತಕ್ಕಂಥ ಅಲೆ ಇದೆ, ವಾತಾವರಣಗಳಿದ್ದಾವೆ. ಗೆಲುವನ್ನು ಭಾರತೀಯ ಜನತಾ ಪಾರ್ಟಿ ಪಡೀತದೆ. ನಿನ್ನೆ ಮತ್ತು ಇವತ್ತು ನಡೆದಿರುವಂಥ ರೋಡ್ ಶೋ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹೊಸ ಪುಟವನ್ನು ತೆರೆದಿದೆ. ಯಾವ ಪ್ರಧಾನಮಂತ್ರಿಗಳು ಇಷ್ಟು ದೊಡ್ಡ ರೋಡ್ ಶೋ ಮಾಡಲಿಲ್ಲ, ಯಾವ ಪ್ರಧಾನಮಂತ್ರಿಗಳು ಈ ರೀತಿಯ ಜನಸ್ಪಂದನೆಗಳು ಆಗಿಲ್ಲ. ಇದರಿಂದ ಕಾಂಗ್ರೆಸ್ ಭಯಭೀತ ಆಗಿದೆ. ನರೇಂದ್ರ ಮೋದಿ ಅವರ ಪ್ರವಾಸ ಕಂಡೇ ಅದು ಭಯವನ್ನು ಸೃಷ್ಟಿಯಾಗಿದೆ. ಕಾಂಗ್ರೆಸ್ಸಿಗೆ ಮಾನಸಿಕತೆ ಕುಗ್ಗಿದೆ. ಈಗ ಮೂಲ ಕಾರಣಕ್ಕೆ ಕುಗ್ಗಿದೆ. ಒಂದು, ನಮ್ಮ ಪ್ರವಾಸಗಳು, ನಮ್ಮ ಯಾತ್ರೆಗಳು, ಅಲ್ಲಿ ಜನರ ಸ್ಪಂದನೆಗಳು. ಎರಡನೇದು, ಸಿದ್ದರಾಮಣ್ಣ ಈ ಬಾರಿ ವಾರಣಾ ಕ್ಷೇತ್ರದಲ್ಲಿ ಸೋಲನ್ನು ಕಾಣ್ತಾರೆ. ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವಾಗುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೂ ಭಯ ಕಾಡಿದೆ. ಮುಖ್ಯಮಂತ್ರಿ ಯಾರು ಅನ್ನುವಂಥ ಚರ್ಚೆಯಿಂದ ಈಗ ಹೊರಬಂದು ಗೆದ್ರೆ ಸಾಕು ಅನ್ನುವಂಥ ಸ್ಥಿತಿಗೆ ಹೋಗಿದ್ದಾರೆ. ಸುಮಾರು ಎಲ್ಲ ಸ್ಥಾನಗಳನ್ನು ಕಳ್ಕೊಳ್ತೀವಿ ಅಂತ ಹೇಳ್ತಕ್ಕಂಥ ಭಯ ಬಂದಿದೆ. ಹಾಗಾಗಿ ವಾತಾವರಣದಲ್ಲಿ ನಮ್ಮ ಪರವಾಗಿದೆ. ಪ್ರಧಾನಿಯವರು ನಮ್ಮ ಪಾರ್ಟಿಯ ನಾಯಕರು. ಅವರು ಗ್ರಾಮ ಪಂಚಾಯತ್ ಚುನಾವಣೆಗೆ ಬಂದಿರುವಂಥದ್ದಲ್ಲ, ವಿಧಾನಸಭೆಯ ಚುನಾವಣೆಗೆ ಬಂದಿರೋ ಒಂದು ಸರ್ಕಾರವನ್ನು ಗೆಲ್ಲಿಸ್ಲಿಕ್ಕೋಸ್ಕರ ಬಂದರು. ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ ಬಂದಿರತಕ್ಕಂಥ ಇವತ್ತು ಪ್ರಿಯಾಂಕಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಒಂದು ಹೋಬಳಿ ಮಟ್ಟದಲ್ಲಿದ್ದಾರೆ. ಅದಕ್ಕೆ ಬಂದ್ರ ಇವರು ರೋಡ್ ಶೋ ಮಾಡಿರುವಂಥದ್ದು ಜಿಲ್ಲೆಯಲ್ಲಿ ಮಾಡಿರುವಂಥದ್ದು. ಯಾವ ರೀತಿಯ ವರ್ಣನೆಗಳು ಸರಿಯಲ್ಲ. ಕಾಂಗ್ರೆಸ್ ಕುಗ್ಗಿದ ಮಾನಸಿಕತೆಯಲ್ಲಿ ಈ ಚರ್ಚೆಯನ್ನು ಮಾಡ್ತಾರೆ. ಟೀಕೆ ಉದ್ದೇಶ ಒಂದೇ ಕಾಂಗ್ರೆಸ್. ಹಾಗಾದರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಫೇಸ್ ವ್ಯಾಲ್ಯೂ ಇಲ್ಲ, ಅದಕ್ಕೆ ಪ್ರಿಯಾಂಕಾ ಗಾಂಧಿ, ಖರ್ಗೆ ಮತ್ತು ಸೋನಿಯಾ ಗಾಂಧಿ ಬಂದ್ರ ಸೋಲಿನ ಭೀತಿ ಅಲ್ಲ. ಒಬ್ಬ ದಂಡನಾಯಕ ಮಾಡಬೇಕಾಗಿರ್ತಕ್ಕಂಥ ಸಾಧನೆ, ಒಂದು ಪಾರ್ಟಿಯನ್ನು ಗೆಲ್ಲಿಸಬೇಕಾಗಿರೋ ಟೀಮ್ ಲೀಡರ್, ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥ ಜವಾಬ್ದಾರಿ ಕಾಂಗ್ರೆಸ್ನಲ್ಲೂ ಅಂತ ಲೀಡರ್ಶಿಪ್ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಬಹಳ ವರ್ಷದಿಂದ ಆಗಬೇಕು ಅನಿಸ್ತಾರೆ. ನೋಡಿ, ಬಹುಮತದ ಸರ್ಕಾರ ಬಿಜೆಪಿದ್ದು ಬರ್ತದೆ. 120 ಹೆಚ್ಚು ಸ್ಥಾನಗಳನ್ನು ಬರೆದಿದೆ ಇವತ್ತು ಡೇಟ್ ಮತ್ತು ಟೈಮ್. 120 ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಶಾಸಕರೇ, ಪ್ರೀತಮ್ ಗೌಡ ಒಂದು ಕಡೆ ಹೇಳಿದ್ದಾರೆ ಸರ್, ಜೆಡಿಎಸ್. ಪ್ರೀತಮ್ ಗೌಡ ಯಾವ ಭಾವನೆಯಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಅವರ ಆಸನ ನೋಡ್ಕೊಂಡು ಹೇಳಿರೋದು ನಾನು ಇಡೀ ರಾಜ್ಯ ಪ್ರವಾಸ ಮಾಡ್ಕೊಂಡು ಬಂದು ಇವತ್ತು ಅನುಭವದ ಆಧಾರದಲ್ಲಿ ಹೇಳ್ತಾ ಇದ್ದೆ. ಯಾವುದೇ ಹಿನ್ನಡೆಗಳಾಗುವುದು. ಮಾಜಿ ಮುಖ್ಯಮಂತ್ರಿ ಪಕ್ಷದವರಿದ್ದಾರೆ ನೋಡಿ, ಅವರಿಗೆ ಇವತ್ತು ಜನ ಏನ್ ತಿಳ್ಕೊಂಡಿದ್ದಾರೆ ಹೇಳಿದ್ರೆ, ಅವ್ರಿಗೆ ಎಲ್ಲ ಅವಕಾಶಗಳನ್ನ ಬಿಜೆಪಿ ಕೊಟ್ಟಿದೆ. ಮುಖ್ಯಮಂತ್ರಿ ಸ್ಥಾನದವರೆಗೆ ಕರ್ಕೊಂಡು ಹೋಗಿದೆ. ಎಲ್ಲ ಸ್ಥಾನಗಳನ್ನು ಪಾರ್ಟಿಯಲ್ಲಿ ಏನೆಲ್ಲ ಕೊಡ್ಬೋದು ಎಲ್ಲ ಒಂದು ಪಡೆದಾಗಿದೆ. ಆಮೇಲೂ ಹೋಗುವಂಥ ಸಂದರ್ಭದಲ್ಲೂ ರಾಷ್ಟ್ರೀಯ ನಾಯಕರು ಕೂತು ಚರ್ಚೆ ಮಾಡಿ ಎಲ್ಲ ಅವರಿಗೆ ಅವಕಾಶಗಳನ್ನು ಕೊಟ್ಟ ಮೇಲೆ ಹೋಗಿರುವಂಥದ್ದು ಅವರು ಅಧಿಕಾರದ ದಾಹದಿಂದ ಅಂತ ಹೇಳುವಂಥ ಅಲ್ಲಿಯ ಮತದಾರರ ಭಾವನೆಯಲ್ಲಿದೆ. ಇದು ಸರಿಯಲ್ಲ ಅನ್ನತಕ್ಕಂಥದ್ದು ಕಾರ್ಯಕರ್ತರಲ್ಲೆಲ್ಲ. ಮತ್ತೆ ಕುಮಾರಸ್ವಾಮಿ ಅವರು ಅದನ್ನೇ ಮಾಡ್ತಾರ? ನಾವು ಕೊಟ್ಟು ನಮ್ಗೆ ಆಯ್ತು, ಅವರು ಮಾಡಿದ್ರೆ ಮಾಡಲಿ, ಮಾಡಿಸ್ಲಿ, ಯಾರು ಬೇಡ ಹೇಳಿದ್ದಾರೆ. ಹಣ ಕೊಟ್ಟು ಸರ್ವೆ ಆಗುದಾದ್ರೆ ನಿಮ್ಮ ಬಗ್ಗೆ ಸಂಶಯ ಬರ್ತದೆ. ಟಿ ವಿಯಲ್ಲಿ ಬಂದದ್ದು, ನಮ್ಮೆಲ್ಲ ಸಂಶಯ ಅಲ್ಲ. ಆದರೆ ಟಿ ವಿಯವರು ಹಾಗೆ ಅಂತ ಅವ್ರು ಹೇಳಿದಾಗ ಆಯ್ತು. ಯಾವುದೇ ಕಾರಣಕ್ಕೆ ಸಮ್ಮಿಶ್ರ ಸರ್ಕಾರದ ಅವಕಾಶಗಳು ಬರುವುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ವಸಮ್ಮತಿಯ ಅಧಿಕಾರವನ್ನು ಪಡೀತದೆ, ಪೂರ್ಣ ಬಹುಮತದಿಂದ ಪಡೀತದೆ. ದೇಶದಲ್ಲೂ ಆಗಿರಲಿಲ್ಲ, ಮಾಡಿದಾರೆ ನರೇಂದ್ರ ಮೋದಿ ಎರಡು ಸರ್. ಯಾವಾಗಲೂ ಒಮ್ಮೆಲೆ ಬರುವುದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಅದಕ್ಕೆ ತನಿಖೆಗೆ ಆದೇಶ ಮಾಡಿದ್ದಾರೆ, ತನಿಖೆ ಆಗುತ್ತೆ. ಈ ರೀತಿಯ ರಾಜಕಾರಣವನ್ನು ಪಾರ್ಟಿ ಸಹಿಸೋದಿಲ್ಲ. ಇದು ಸೋಲಿನ ಭೀತಿಯಲ್ಲಿ ಮಾಡಿರತಕ್ಕಂಥ ಸೃಷ್ಟಿ.